ನಮಸ್ಕಾರ, ಶಿಕ್ಷಣದ ಸುದ್ದಿ ಸಮಾಚಾರಗಳಿಗೆ ಸ್ವಾಗತ. ನಾನು ಸಿದ್ಧಾರ್ಥ ಸೇಡ. ಮೊದಲಿಗೆ ಹೆಡ್ಲೈನ್ಸ್. ರಾಜ್ಯದಲ್ಲಿ ತೀವ್ರ ಕುತೂಹಲ ಕೆರಳಿಸಿರುವ 15 ವಿಧಾನಸಭೆ ಉಪಚುನಾವಣೆ ಈಗಾಗಲೇ ಬಿಜೆಪಿ ಭರ್ಜರಿ ಸಿದ್ಧತೆ. 15 ಕ್ಷೇತ್ರಗಳಲ್ಲಿ ಕನಿಷ್ಠ 8 ಕ್ಷೇತ್ರಗಳನ್ನ ಗೆಲ್ಲಲು ಬಿಜೆಪಿ ಬಿಗ್ ಪ್ಲಾನ್. ಜಾರಿ ನಿರ್ದೇಶನಾಲಯ ವಿಶೇಷ ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಜಾ. ಮಾಜಿ ಸಚಿವ ಡಿಕೆ ಶಿವಕುಮಾರ್ ದೆಹಲಿ ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲು ಸಿದ್ಧತೆ. ಜಾಮೀನು ನಿರಾಕರಣೆಗೆ ನೀಡಿರುವ ಕಾರಣಗಳನ್ನೇ ಮುಂದಿಟ್ಟುಕೊಂಡು ವಾದ ಮಾಡಿ ಜಾಮೀನು ಪಡೆಯಲು ಪ್ರಯತ್ನ. ವಿದ್ಯಾರ್ಥಿನಿಯರ ವಸತಿ ನಿಲಯದಲ್ಲಿ ಮೂಲ ಸೌಕರ್ಯಗಳು ಕಲ್ಪಿಸುವಲ್ಲಿ ನಿರ್ಲಕ್ಷ್ಯ. ಮೇಲ್ವಿಚಾರಕರ ವಿರುದ್ಧ ಬುಧವಾರ ರಾತ್ರಿ ವಿದ್ಯಾರ್ಥಿನಿಯರು ದಿಢೀರ್ ಪ್ರತಿಭಟನೆ. ಚಿಂಚೋಳಿಯ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ನಂತರದ ಬಾಲಕಿಯರ ವಸತಿ ನಿಲಯದಲ್ಲಿ ಘಟನೆ. ಇದೀಗ ವಾರ್ತೆಗಳ ವಿವರ. ರಾಜ್ಯದಲ್ಲಿ ತೀವ್ರ ಕುತೂಹಲ ಕೆರಳಿಸಿರುವ 15 ವಿಧಾನಸಭೆ ಉಪಚುನಾವಣೆಗೆ ಈಗಾಗಲೇ ಬಿಜೆಪಿ ಭರ್ಜರಿ ಸಿದ್ಧತೆ ನಡೆಸಿದ್ದು, 15 ಕ್ಷೇತ್ರಗಳಲ್ಲಿ ಕನಿಷ್ಠ 8 ಕ್ಷೇತ್ರಗಳನ್ನು ಗೆಲ್ಲಲು ಬಿಜೆಪಿ ಬಿಗ್ ಪ್ಲಾನ್ ರೂಪಿಸಿದ್ದು, ಬಿಜೆಪಿ ಹೈಕಮಾಂಡ್ ಸಿಎಂ ಬಿಎಸ್ ಯಡಿಯೂರಪ್ಪ ಅವರಿಗೆ ಉಪಚುನಾವಣೆಗೆ ಹೊಣೆ ನೀಡಿದೆ. ಉಪಚುನಾವಣೆ ಟಿಕೆಟ್ಗಾಗಿ ಈಗಾಗಲೇ ಬಿಜೆಪಿಯಲ್ಲಿ ಮೂಲ ವಲಸಿಗ ತಿಕ್ಕಾಟ ನಡೆದಿದೆ. ಅನರ್ಹರಿಗೆ ಟಿಕೆಟ್ ನೀಡದಂತೆ ಬಂಡಾಯ ಎದ್ದಿರುವ ಮಾಜಿ ಶಾಸಕರು ಮತ್ತು ಅವರ ಬೆಂಬಲಿಗರಿಗೆ ಸಿಎಂ ಬಿಎಸ್ವೈ ಖಡಕ್ ಸಂದೇಶ ರವಾನಿಸಿದ್ದಾರೆ. ಅನರ್ಹರಿಗೆ ಕೊಟ್ಟ ಮಾತಿನಿಂದ ಹಿಂದಕ್ಕೆ ಸರಿಯಲು ಸಾಧ್ಯವಿಲ್ಲ. ಯಾವುದೇ ಬ್ಲಾಕ್ ಮೇಲ್ಗೆ ನಾನು ಬಗ್ಗುವುದಿಲ್ಲ. ವರಿಷ್ಠರಿಗೂ ಇದನ್ನೇ ಹೇಳಿದ್ದೇನೆ, ಮಾತಿಗೆ ತಪ್ಪಿದ್ರೆ ವಚನ ಭ್ರಷ್ಟಾಚಾರವಾಗುತ್ತದೆ ಎಂದು ಸಿಎಂ ಸ್ಪಷ್ಟ ಸಂದೇಶ ರವಾನಿಸಿದ್ದಾರೆ ಎನ್ನಲಾಗಿದೆ. ಉಪಚುನಾವಣೆಗೆ ಭರ್ಜರಿ ತಯಾರಿ ನಡೆಯುತ್ತಿದೆ. ಇನ್ನು ಅವಕಾಶ ಇದ್ದು ಶೀಘ್ರವೇ ಅಭ್ಯರ್ಥಿಯನ್ನ ಆಯ್ಕೆ ಮಾಡ್ತೀವಿ ಎಂದು ಮಂಡ್ಯದಲ್ಲಿ ಉಪಮುಖ್ಯಮಂತ್ರಿ ಅಶ್ವಥ್ ನಾರಾಯಣ್ ಹೇಳಿಕೆ ನೀಡಿದ್ದಾರೆ. ಮಂಡ್ಯದಲ್ಲಿ ಉಪಮುಖ್ಯಮಂತ್ರಿ ಅಶ್ವಥ್ ನಾರಾಯಣ್ ಹೇಳಿಕೆ. ಉಪಚುನಾವಣೆಗೆ ಭರ್ಜರಿ ತಯಾರಿ ನಡೆಯುತ್ತಿದೆ, ಇನ್ನು ಅವಕಾಶವಿದೆ, ಶೀಘ್ರವೇ ಅಭ್ಯರ್ಥಿ ಆಯ್ಕೆ ಮಾಡುತ್ತೀವಿ, ಸುಪ್ರೀಂ ಕೋರ್ಟ್ ತೀರ್ಪು ಕಾದು ನೋಡಿ ಅಭ್ಯರ್ಥಿ ಅಂತಿಮ ಮಾಡ್ತೀವಿ, ಚುನಾವಣೆ ನಡೆಯುತ್ತಾ ನಡೆಯಲ್ವಾ, ನಡೆದ್ರೆ ಏನು ಮಾಡಬೇಕು, ನಡೆಯಲಿಲ್ಲ ಅಂದ್ರೆ ಏನು ಮಾಡಬೇಕು ಅಂತ ತೀರ್ಮಾನ ಮಾಡುತ್ತೀವಿ. ಕೆಆರ್ಪೇಟೆಯಿಂದ ಸಿಎಂ ಯಡಿಯೂರಪ್ಪ ಪುತ್ರ ವಿಜೇಂದ್ರ ಸ್ಪರ್ಧೆ ಮಾಡಿಲ್ಲ. ಸಂಸದೆ ಸುಮಲತಾ ಅಂಬರೀಶ್ಗೆ ಬಿಜೆಪಿ ಬೆಂಬಲ ಕೊಟ್ಟಿತ್ತು, ಎಲ್ಲ ರೀತಿ ಸಹಾಯ ಮಾಡಿದ್ದೇವೆ. ಅವರು ಬಿಜೆಪಿಗೆ ಬೆಂಬಲ ಕೊಡುವುದು ಅವರಿಗೆ ಬಿಟ್ಟಿದ್ದು, ಆದರೆ ಬೆಂಬಲದ ನಿರೀಕ್ಷೆ ಮಾಡುತ್ತಿದ್ದೀವಿ. ರಾಜಕಾರಣದಲ್ಲಿ 108 ಅವಕಾಶವಿದೆ, ಟಿಕೆಟ್ ಆಕಾಂಕ್ಷಿತರು ಧೃತಿಗೆಡಬಾರದು. ಎಲ್ಲ ಕ್ಷೇತ್ರದಲ್ಲೂ 100ಕ್ಕೆ 100 ಬಿಜೆಪಿ ಜಯಭೇರಿ ಭಾರಿಸಲಿದೆ. ಕುಮಾರಸ್ವಾಮಿ ಸಿದ್ದರಾಮಯ್ಯ ಜಗಳ ಹೀಗೆ ಆಡಲಿ, ಅದು ನಮಗೆ ಲಾಭವಾಗಲಿದೆ ಎಂದರು. ಜಾರಿ ನಿರ್ದೇಶನಾಲಯ ವಿಶೇಷ ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಜಾ ಆಗಿರುವ ಹಿನ್ನೆಲೆಯಲ್ಲಿ ಮಾಜಿ ಸಚಿವ ಡಿಕೆ ಶಿವಕುಮಾರ್ ದೆಹಲಿ ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲು ಸಿದ್ಧತೆ ನಡೆಸಿದ್ದಾರೆ ಎನ್ನಲಾಗಿದೆ. ಇಡಿ ವಿಶೇಷ ಕೋರ್ಟ್ ಆದೇಶ ಪ್ರಶ್ನಿಸಿ ಮೇಲ್ಮನವಿ ಸಲ್ಲಿಸಲು ಡಿಕೆಶಿ ಪರ ವಕೀಲ ಸಿದ್ಧತೆ ನಡೆಸಿದ್ದಾರೆ ಎನ್ನಲಾಗಿದೆ. ಜಾಮೀನು ನಿರಾಕರಣೆಗೆ ನೀಡಿರುವ ಕಾರಣಗಳನ್ನೇ ಮುಂದಿಟ್ಟುಕೊಂಡು ವಾದ ಮಾಡಿ ಜಾಮೀನು ಪಡೆಯಲು ಪ್ರಯತ್ನ ನಡೆಸಿದ್ದಾರೆ. ಇಡಿ ಕೋರ್ಟ್ ವಿಚಾರಣೆ ಜಾಮೀನು ನಿರಾಕರಿಸಲು ಪ್ರಮುಖವಾಗಿ 3 ಕಾರಣಗಳನ್ನು ನೀಡಿತು. 317 ಖಾತೆಗಳ ಮೂಲಕ ಹಣ ವರ್ಗಾವಣೆ, ಡಿಕೆಶಿ ಪ್ರಭಾವಿಯಾಗಿರುವುದು ಮತ್ತು ಪ್ರಕರಣ ತನಿಖಾ ಹಂತದಲ್ಲಿದೆ, ಹೀಗಾಗಿ ಜಾಮೀನು ನೀಡಲು ಸಾಧ್ಯವಿಲ್ಲ ಎಂದು ಇಡಿ ಕೋರ್ಟ್ ಹೇಳಿದೆ. ವಿದ್ಯಾರ್ಥಿನಿಯರ ವಸತಿ ನಿಲಯದಲ್ಲಿ ಮೂಲ ಸೌಕರ್ಯಗಳು ಸಮರ್ಪಕವಾಗಿ ಕಲ್ಪಿಸುವಲ್ಲಿ ನಿರ್ಲಕ್ಷ್ಯತನ ತೋರಿದ ಮೇಲ್ವಿಚಾರಕರ ವಿರುದ್ಧ ಬುಧವಾರ ರಾತ್ರಿ ವಿದ್ಯಾರ್ಥಿನಿಯರು ದಿಢೀರ್ ಪ್ರತಿಭಟನೆ ಮಾಡಿದರು. ಹೌದು, ಕಲಬುರಗಿ ಜಿಲ್ಲೆಯ ಚುಂಚೋಳಿ ಪಟ್ಟಣದ ಚಂದಾಪುರದ ಪಟೇಲ್ ಕಾಲೋನಿಯಲ್ಲಿರುವ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಮೆಟ್ರಿಕ್ ನಂತರದ ಬಾಲಕಿಯರ ವಸತಿ ನಿಲಯದಲ್ಲಿ ಇಂತಹ ಘಟನೆ ಜರುಗಿದೆ. ಬಾಲಕಿಯರ ವಸತಿ ನಿಲಯದಲ್ಲಿ ಸುಮಾರು 80 ವಿದ್ಯಾರ್ಥಿನಿಯರು ವಾಸಿಸುತ್ತಿದ್ದಾರೆ. 80 ವಿದ್ಯಾರ್ಥಿನಿಯರಿಗೆ ಕೇವಲ ಒಂದೇ ಶೌಚಾಲಯವಿದೆ. ಇದರಿಂದ ವಿದ್ಯಾರ್ಥಿನಿಯರು ಸಂಕಷ್ಟ ಎದುರಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ವಸತಿ ನಿಲಯದಲ್ಲಿ ಶುದ್ಧವಾದ ಕುಡಿಯುವ ನೀರು, ಶೌಚಾಲಯ, ಉತ್ತಮ ಗುಣಮಟ್ಟದ ಆಹಾರ ಸೇರಿದಂತೆ ಇತರೆ ಸೌಕರ್ಯಗಳು ಸಮರ್ಪಕವಾಗಿ ಕಲ್ಪಿಸುವಲ್ಲಿ ಹಿಂದೇಟು ಹಾಕುತ್ತಿರುವ ಮೇಲ್ವಿಚಾರಕರ ವಿರುದ್ಧ ನ್ಯಾಯ ದೊರಕಿಸಿಕೊಡುವಂತೆ ರಾತ್ರಿ ಬಿಸಿಎಂ ಕಚೇರಿ ಮುಂದೆ ಪ್ರತಿಭಟಿಸಿದ್ರು. ವಿಷಯ ಅರಿತು ತಾಲೂಕು ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿ ಬಿಸಿಎಂ ಕಚೇರಿಗೆ ಬಂದು ವಿದ್ಯಾರ್ಥಿಗಳ ಸಮಸ್ಯೆಗಳ ಕುರಿತು ವಿದ್ಯಾರ್ಥಿನಿಯರಿಂದ ಮಾಹಿತಿ ಪಡೆದು ತಕ್ಷಣ ತಾತ್ಕಾಲಿಕವಾಗಿ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸಿಕೊಟ್ಟರು. ಸಮಸ್ಯೆಗಳನ್ನ 3 ದಿನಗಳಲ್ಲಿ ಬಗೆಹರಿಸುತ್ತೇನೆ ಎಂದು ವಿದ್ಯಾರ್ಥಿನಿಯರಿಗೆ ಭರವಸೆ ನೀಡಿದ ಮೇಲೆ ಪ್ರತಿಭಟನೆ ಹಿಂದಕ್ಕೆ ಪಡೆದರು. ನಂತರ ವಸತಿ ನಿಲಯದಲ್ಲಿ ಮೇಲ್ವಿಚಾರಕಿ ರೇಣುಕಾ ಅವರನ್ನ ಕರೆಸಿ ಉತ್ತಮವಾಗಿ ಕಾರ್ಯನಿರ್ವಹಿಸುವಂತೆ ತರಾಟೆಗೆ ತೆಗೆದುಕೊಂಡರು. ವಸತಿ ನಿಲಯದಲ್ಲಿ ಸಮಸ್ಯೆಗಳು ಎದುರಾಗದಂತೆ ಶೌಚಾಲಯ, ಶುದ್ಧವಾದ ಕುಡಿಯುವ ನೀರು, ಗುಣಮಟ್ಟದ ಆಹಾರ ಸೇರಿದಂತೆ ಇತರೆ ಸೌಕರ್ಯಗಳು ಕಲ್ಪಿಸಿ ಮುಂದಿನ ದಿನಗಳಲ್ಲಿ ಇಂತಹ ಸಮಸ್ಯೆಗಳು ಎದುರಾಗದಂತೆ ನೋಡಿಕೊಳ್ಳಬೇಕು ಎಂದು ತಿಳಿಸಿದರು. ಒಟ್ಟಾರೆಯಾಗಿ ವಸತಿ ನಿಲಯದಲ್ಲಿ ಅವ್ಯವಸ್ಥೆ ವಿರುದ್ಧ ವಿದ್ಯಾರ್ಥಿನಿಯರು ಸಿಡ್ದಿದ್ದು, ಮುಂದಿನ ದಿನಗಳಲ್ಲಿ ಉತ್ತಮ ಮಟ್ಟದ ಅಧಿಕಾರಿಗಳು ವಸತಿ ನಿಲಯಕ್ಕೆ ಭೇಟಿ ನೀಡಿ ಸೌಕರ್ಯಗಳು ಕಲ್ಪಿಸಿಕೊಡಬೇಕು ಎಂಬುದೇ ವಿದ್ಯಾರ್ಥಿನಿಯರ ಆಗ್ರಹವಾಗಿದೆ. ಈಗ ನಾಳೆ ಅವ್ರು ಬರ್ತಾರೆ, ಏನೇನಿದೆ ಏನ್ ಮಾಡ್ತಾರೆ ನೋಡೋಣ, ನಾಡಿದ್ದು ನಾನು ಬರ್ತೇನೆ. ಆಯ್ತಾ?
ನೀವು ಗುಲ್ಬರ್ಗದಲ್ಲಿದ್ದೀರಾ? ಮಹಿಳೆಯರು ಮತ್ತು ಅಪ್ರಾಪ್ತ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಹಿಂಸೆ ಪ್ರಕರಣಗಳು ಏರುಗತಿಯಲ್ಲಿವೆ. ಸಮಾಜದಲ್ಲಿ ಮಹಿಳೆಯನ್ನ ನೋಡುವ ಮನೋಭಾವ ಇನ್ನೂ ಬದಲಾಗಿಲ್ಲ ಎಂದು ಹಿರಿಯ ಶ್ರೇಣಿ ಸಿವಿಲ್ ನ್ಯಾಯಾಧೀಶ ಮೊಹಮ್ಮದ್ ಮೊಹಿನಿದ್ದೀನ್ ಚಿತ್ತಾಪುರ ಪಟ್ಟಣದಲ್ಲಿ ತೀವ್ರ ಕಳವಳ ವ್ಯಕ್ತಪಡಿಸಿದರು. ಚಿತ್ತಾಪುರ ಪಟ್ಟಣದ ತಾಲೂಕಾ ಪಂಚಾಯತ್ ಸಭಾಂಗಣದಲ್ಲಿ ತಾಲೂಕಾ ಕಾನೂನು ಸೇವಾ ಸಮಿತಿ, ವಕೀಲರ ಸಂಘ, ಶಿಶು ಅಭಿವೃದ್ಧಿ ಯೋಜನೆ ಇಲಾಖೆ ಸಂಯುಕ್ತ ಆಶ್ರಯದಲ್ಲಿ ಕಾನೂನು ಸಲಹಾ ಕೇಂದ್ರ ಮತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಪ್ರಯುಕ್ತ ಹಮ್ಮಿಕೊಳ್ಳಲಾಗಿದ್ದ ಕಾನೂನು ಅರಿವು ನೆರವು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, 40 ವರ್ಷಗಳ ಹಿಂದೆ ಮಹಿಳೆಯರು 4 ಗೋಡೆ ಒಳಗೆ ಜೀವಿಸುವ ಪರಿಸ್ಥಿತಿ ಇತ್ತು. ಇಂದು ಪರಿಸ್ಥಿತಿ ಬದಲಾಗಿದೆ. ಎಲ್ಲ ಕ್ಷೇತ್ರಗಳಲ್ಲಿ ಮಹಿಳೆಯರು ಕೆಲಸ ಮಾಡುತ್ತಿದ್ದಾರೆ, ನಮ್ಮಲ್ಲಿನ ಸಾಮರ್ಥ್ಯ ಅನಾವರಣ ಮಾಡುತ್ತಿದ್ದಾರೆ. ಮಹಿಳೆಯರ ಪರವಾಗಿ ಅನೇಕ ಹೊಸ ಕಾನೂನುಗಳು ಜಾರಿ ಬಂದಿವೆ ಎಂದರು. ನ್ಯಾಯಾಧೀಶ ಸುಭಾಷ್ ಚಂದ್ರ ರಾಠೋಡ್ ಮಾತನಾಡಿ, ಕಾನೂನು ಸಮುದ್ರವಿದ್ದಂತೆ ಸಮಾಜವನ್ನ ಬದಲಾಯಿಸುವ ಪ್ರಬಲ ಅಸ್ತ್ರ ಕಾನೂನು. ಕಾನೂನೇ ತೊಡಕಾಗಿದ್ರೆ ಅದನ್ನ ಬದಲಾಯಿಸುವ ಜವಾಬ್ದಾರಿ ಸಮಾಜದ್ದು ಎಂದರು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕಚೇರಿಯಲ್ಲಿ ಕಾನೂನು ಸಲಹಾ ಕೇಂದ್ರವನ್ನ ಇದೇ ಸಂದರ್ಭದಲ್ಲಿ ಉದ್ಘಾಟಿಸಲಾಯಿತು. ಕಾರ್ಯಕ್ರಮದಲ್ಲಿ ಸಹಾಯಕ ಸರ್ಕಾರಿ ಅಭಿಯೋಜಕ ಸಾಹೇಬ್ಗೌಡ ಪಾಟೀಲ್, ಸಿಪಿಐ ಪಂಚಾಕ್ಷರಿ ಸಾಲಿಮಠ್, ವಕೀಲರ ಸಂಘದ ಅಧ್ಯಕ್ಷ ಗಿರಿಧರ್ ವೈಷ್ಣವ್, ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ರಾಜ್ಕುಮಾರ್ ರಾಠೋಡ್, ವಕೀಲರಾದ ಮಮತಾ ಲಡ್ಡಾ, ಎಸ್ಎನ್ ಪಾಟೀಲ್, ಜಯಸುಧಾ, ವಿಜಯಲಕ್ಷ್ಮೀಕಾಂತ್, ಲತಾ ಬೊಮ್ಮನಹಳ್ಳಿ, ಮಂಜುಳಾ ಸರಡ್ಗಿ, ಈಶ್ವರ್ ಅಳ್ಳೋಳಿ, ಕವಿತಾ ಪಾಟೀಲ್ ಇದ್ದರು. ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕ ಸತೀಶ್ ಜಾರಕಿಹೊಳಿ ಹಾಗೂ ಎಂಬಿ ಪಾಟೀಲ್ ಕಾಗವಾಡ ಮತಕ್ಷೇತ್ರದ ಅಭ್ಯರ್ಥಿಗಾಗಿ ಕಾರ್ಯಕರ್ತರೊಂದಿಗೆ ಸಮಾಲೋಚನೆ ಮಾಡಿದ್ದಾರೆ. ಬುಧವಾರದಂದು ಮಂಗಸೋಳೆಯಲ್ಲಿ ಕಾಗವಾಡ ಉಪಚುನಾವಣೆಯ ಅಭ್ಯರ್ಥಿ ಆಯ್ಕೆ ಮಾಡಲು ಕಾರ್ಯಕರ್ತರ ಅಭಿಪ್ರಾಯ ತಿಳಿದುಕೊಳ್ಳಲು ಆಗಮಿಸಿದ ಮಾಜಿ ಸಚಿವ ಸತೀಶ್ ಜಾರಕಿಹೊಳಿ, ಎಂಬಿ ಪಾಟೀಲ್ ಇವರು ಕಾರ್ಯಕ್ರಮದ ನಂತರ ತಮ್ಮ ಅಭಿಪ್ರಾಯ ಹೇಳಿದರು. ಕಾಗವಾಡ ಮತಕ್ಷೇತ್ರದಲ್ಲಿ ಜರುಗುವ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಲು ಮಾಜಿ ಸಂಸದ ಪ್ರಕಾಶ್ ಹುಕ್ಕೇರಿ ಹಾಗೂ ಮಾಜಿ ಶಾಸಕ ರಾಜು ಕಾಗೆ ಪಕ್ಷದ ವರಿಷ್ಠರೊಂದಿಗೆ ಮತ್ತು ತಮ್ಮೊಂದಿಗೆ ಚರ್ಚಿಸಿದ್ದಾರೆ. ಸ್ಥಳೀಯ ಮಟ್ಟದಲ್ಲಿ 3, ಹೀಗೆ 5 ಜನ ಟಿಕೆಟ್ ಆಕಾಂಕ್ಷಿಗಳಿದ್ದಾರೆ ಎಂದು ಮಾಜಿ ಸಚಿವ ಹಾಗೂ ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಉಸ್ತುವಾರಿಗಳಾದ ಸತೀಶ್ ಜಾರಕಿಹೊಳಿ ಹೇಳಿದ್ರು. ಕಾಗವಾಡ ತಾಲೂಕಿನ ಮಂಗಸುಳಿ ಗ್ರಾಮದಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಸಮಾವೇಶ ಹಮ್ಮಿಕೊಂಡಿದ್ರು. ಸತೀಶ್ ಜಾರಕಿಹೊಳಿ ಮಾತನಾಡುವಾಗ, ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಿಗೆ ಟಿಕೆಟ್ ನೀಡಲಾಗುವುದು, ಪಕ್ಷದ ವರಿಷ್ಠರು ಈ ಬಗ್ಗೆ ನಿರ್ಣಯ ಕೈಗೊಳ್ಳುತ್ತಾರೆ, ಅದಕ್ಕೆ ನಾವು ಬದ್ಧರಿದ್ದೇವೆ. ಸ್ಥಳೀಯ ಕೆಲ ಕಾರ್ಯಕರ್ತರು ಪಕ್ಷದ ಮುಖಂಡರಿಗೆ ತಮ್ಮ ಅಭಿಪ್ರಾಯ ಹಂಚಿಕೊಳ್ಳುವಾಗ, 20 ವರ್ಷಗಳ ಬಳಿಕ ಶ್ರೀಮಂತ್ ಪಾಟೀಲ್ ಕಾಂಗ್ರೆಸ್ ಪಕ್ಷದ ನಾಯಕರಾಗಿದ್ದರು, ಇವರು ತಮ್ಮ ಸ್ವಾರ್ಥಕ್ಕಾಗಿ ಪಕ್ಷವನ್ನ ಬಲಿಕೊಟ್ಟರು, ಅವರನ್ನ ಆಯ್ಕೆ ಮಾಡಲು ಏನೆಲ್ಲ ಪ್ರಯತ್ನ ಮಾಡಿದ್ದೇವೆ, ಆದರೆ ಯಾವುದೇ ಮಾಹಿತಿ ನೀಡದೆ ಒಂದೇ ರಾತ್ರಿಯಲ್ಲಿ ಪಕ್ಷ ಬಿಟ್ಟು ನಮ್ಮನ್ನ ಅನಾಥರನ್ನಾಗಿ ಮಾಡಿದ್ರು. ಇದನ್ನ ಗಮನದಲ್ಲಿಟ್ಟುಕೊಂಡು ಟಿಕೆಟ್ ನೀಡುವಾಗ ಬಾಂಡ್ ಬರೆದುಕೊಂಡು ಟಿಕೆಟ್ ನೀಡುವಂತೆ ಆಗ್ರಹಿಸಿದ್ರು. ಮಾಜಿ ಸಚಿವ ಎಂಬಿ ಪಾಟೀಲ್ ಮಾತನಾಡುವಾಗ, ಈಗ 17 ಜನ ತಮ್ಮ ಸ್ವಾರ್ಥಕ್ಕಾಗಿ ಪಕ್ಷವನ್ನ ಬಿಟ್ಟು ಬಿಜೆಪಿ ಪಕ್ಷಕ್ಕೆ ಸೇರಿದ್ರು, ಈ ಸರ್ಕಾರಕ್ಕೆ ಸಂತ್ರಸ್ತರ ಶಾಪ ತಟ್ಟಲಿದೆ ಎಂದು ಹೇಳಿದರು. ಕಾಗವಾಡ ಮತಕ್ಷೇತ್ರದಿಂದ 1000 ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ಮಾಜಿ ಸಚಿವ ವೀರ್ಕುಮಾರ್ ಪಾಟೀಲ್, ಮಾಜಿ ಶಾಸಕರಾದ ಮೋಹನ್ ರಾವ್ ಶಾ, ಶ್ಯಾಮರಾವ್ ಘಾಟಿಗೆ, ಚಿಕ್ಕೋಡಿ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಲಕ್ಷ್ಮಣ್ ರಾವ್ ಚಂಗಳೆ, ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಆಶಾ ಐಹೊಳಿ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ವಿನಯ್ ನಾವಲ್ಗಟ್ಟಿ, ಕೆಪಿಸಿಸಿ ಸದಸ್ಯರಾದ ಕಿರಣ್ ಕುಮಾರ್ ಪಾಟೀಲ್, ಚಂದ್ರಕಾಂತ್ ಇಮ್ಮಡಿ, ಮಹದೇವ್ ಕೋರೆ, ಪ್ರಶಾಂತ್ ರಾವ್ ಐಹೊಳಿ, ಧೂಳಗೌಡ ಪಾಟೀಲ್, ಮೀರ್ ಸಾಹಬ್ ಸನ್ನಿಧಿ, ರವೀಂದ್ರ ಗಾಣಿಗೇರ್ ಸೇರಿದಂತೆ 1000 ಕಾರ್ಯಕರ್ತರು ಮುಖಂಡರು ಉಪಸ್ಥಿತರಿದ್ದರು. ನಾಡ್ದಲ್ಲಿ ನಾವು ನಮ್ಮ ಅಭ್ಯರ್ಥಿಯನ್ನು ಡಿಕ್ಲೇರ್ ಮಾಡ್ತೇವೆ. ಎ ಬಿ ಪಾಟೀಲ್ ಅವ್ರಿಗೆ ಇದೇ ತರ ನೋಡಿ, ಯಾವುದೋ ಸುಪ್ರಚಾರಗಳಾಗ್ತವೆ,
ಎ ಬಿ ಪಾಟೀಲ್ರು ನನಗೆ ವಿನಂತಿನೂ ಕೂಡ ಕೋಮ್ ಮಾಡಿಲ್ಲ, ಅವ್ರು ನಾವು ಸ್ಪರ್ಧೆ ಮಾಡ್ತೀವಿ ಅಂತ ಹೇಳೂ ಇಲ್ಲ. ಮತ್ತು ನನ್ನ ಪ್ರಕಾರ ನೀನು ಯಾವಾಗೂ ಎ ಬಿ ಪಾಟೀಲ್ ಎಲ್ಲಿದ್ದಾರೆ ಅಂತೇಳಿ ಅದೊಂದು ವಿಷಯದ ನಾನು ಕೇಳಿದೆ ಯಾರಿಗೂ. ನಮ್ಮ ಮೊಮ್ಮದ್ದು ಒಬ್ಬರಿದ್ದಾರೆ ದುಬೈದಲ್ಲಿದ್ದಾರೆ ಅಂತ ಹೇಳಿದ್ರು ದುಬೈದಲ್ಲಿ. ಸೊ ಹೀಗಾಗಿ ಈ ಊಹಾಪೋಹ ಇವೆಲ್ಲ ಎ ಬಿ ಪಾಟೀಲ್ರು ಅದೆಲ್ಲನೂ ಕೂಡ ಯಾವುದಲ್ಲ, ಕಾರ್ಯಕರ್ತರ ಅಭಿಪ್ರಾಯ, ಅಲ್ಲಿ ಸ್ಥಳೀಯ ಆಕಾಂಕ್ಷಿಗಳಿರ್ತಾರೆ ಅವರ ಅಭಿಪ್ರಾಯವನ್ನು ಕೇಳ್ಕೊಂಡು. ಅಲ್ಲ ಸರ್, ಹೈಕಮಾಂಡ್ ಏನು ನಿರ್ಧಾರ ಮಾಡಿದೆ ಎ ಬಿ ಪಾಟೀಲ್ ಅವ್ರನ್ನ ತಂದರೆ ಉಮೇಶ್ ಕತ್ತೂರಿ ಏನು ಕಾಂಗ್ರೆಸ್ ಬರ್ತಾರೆ ಅಂಥದ್ದು? ನಾನು ಹೇಳ್ತೀನಲ್ಲ, ಎ ಬಿ ಪಾಟೀಲ್ ದುಬೈದಲ್ಲಿದ್ದಾರೆ ಸರ್. ಈಗ ತಮ್ಮ ಕೇಳಿ ಬರ್ತಾ ಇದೆ ಸರ್ ಅತ್ತನಿಗೆ. ಹಾ, ತಮ್ಮ ಶ್ರೀಮತಿ ಅವರ ಹೆಸರು ಕೇಳಿ ಬರ್ತಾರೆ. ಈಗ ಅವರು ಕೂಡ ಆ ಲೆವೆಲ್ನಾಗ ಕೇಳಿದ, ಅದಕ್ಕಾಗಿ ನಿಮ್ಮ ಅಭಿಪ್ರಾಯ ಒಬ್ರು ಹೇಳ್ರು ಅಷ್ಟೇ, ನೂರು ಜನ ಹೇಳ್ರು ಅಷ್ಟೇ, ಒಬ್ರು ಯಾರು ಹೇಳ್ರ ಇವ್ರ ಬಗ್ಗೆ ಒನ್ ಟೂ ಬಗ್ಗೆ ಹೇಳ್ರಿ. ಆಮ್ಯಾಗ ಮೂರು ಮಂದಿ ಲೋಕಲ್ ಅಂತ ಹೇಳ್ತೀರಿ, ಲೋಕಲ್ದಾಗ ಕೊಡ್ಬೇಕಂತ ನಿಮ್ಮ ಅಭಿಪ್ರಾಯ ಇದೆ. ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡ್ತೀವಿ, ಮೂರು ಮಂದಿಗೆ ಮೂರು ಮಂದಿ ಕೊಡ್ರಿ, ನೀವು ಮೂರು ಮಂದಿ ಮೇಲೆ ಕೊಡ್ರಿ, ಕೊಡ್ ನೀವು ಮೇಲೆ ಪರಿಚಯ ಮಾಡ್ಕೊ್ರಿ ಮೂರು ಮಂದಿಯೊಳಗೆ. ನಿಮ್ಮ ಮೂರು ಮಂದಿಯೊಳಗೆ ಯಾವ್ದಾರ ಒಂದು ನಮಗೆ ಹೇಳ್ರಿ, ನಮ್ಗೆ ಇನ್ನೂ ನಮಗಾಗ್ರ ಆಗ ಅಂತ ಆ ಎರಡು ಬಗ್ಗೆ ಏನು ಹೇಳ್ತೀರಿ ಅಭಿಪ್ರಾಯ? ಯಾರು ಒಬ್ಬರು ಹೇಳ್ರಿ, ಎಲ್ಲರೂ ಹೇಳಕ್ಕೋಗ್ಬೇಡ್ರಿ. ಕಾಸುಕ್ಕೇನೆ ನಮಗೆ ರಾಜಕೀಯ ಅವ್ರು ಕೂಡ ಮೇಲಿನ ಲೆವೆಲ್ನ ಕೇಳ್ಯಾರ, ಅದನ್ನ ಅಭಿಪ್ರಾಯ ಕೂಡ ನಮ್ಗೆ ಕೂಡ ನಮ್ಮ ವರಿಷ್ಠ ನಮಗೆ ಹೇಳಿ ಕಳಿಸಿದ್ದಾರೆ, ಅದಕ್ಕೆ ನಿಮ್ಮ ಅಭಿಪ್ರಾಯ? ಕಾಂಗ್ರೆಸ್ ಮುಖಂಡ ರಾಮಲಿಂಗಾರೆಡ್ಡಿ ಅವರು ಬಿಜೆಪಿ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಲು ಮುಂದಾಗಿದ್ದಾರೆ. ಬಿಜೆಪಿ ಸರ್ಕಾರಕ್ಕೆ ಅಧಿಕಾರಕ್ಕೆ ಬಂದ ಬಳಿಕ ಇಂದಿನ ಸರ್ಕಾರದ ಅವಧಿಯಲ್ಲಿದ್ದ ಅನುದಾನ ಕಡಿತ ಮಾಡಲಾಗಿದೆ ಎಂದು ರಾಮಲಿಂಗಾರೆಡ್ಡಿ ಆರೋಪಿಸಿದ್ದಾರೆ. ಬಿಟಿಎಂ ಲೇಔಟ್ ಮತಕ್ಷೇತ್ರಕ್ಕೆ ಈ ಹಿಂದಿನ ಸರ್ಕಾರದ ಅವಧಿಯಲ್ಲಿ ಸಿಕ್ಕ ಅನುದಾನವನ್ನ ಬಿಜೆಪಿ ಸರ್ಕಾರ ಕಡತ ಮಾಡಿದೆ ಎಂದು ಆರೋಪಿಸಿದ್ದು, ಬೆಳಗ್ಗೆ 11 ಗಂಟೆಗೆ ಟೌನ್ ಹಾಲ್ ಮುಂಭಾಗ ರಾಮಲಿಂಗಾರೆಡ್ಡಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಲಿದೆ. ಇನ್ನು ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಮುಖಂಡರು, ಪಾಲಿಕೆ ಸದಸ್ಯರು ಹಾಗೂ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗಿಯಾಗಲಿದ್ದಾರೆ. ಮಲಪ್ರಭಾ ನದಿ ಪ್ರವಾಹದಿಂದ ಸಂಪೂರ್ಣವಾಗಿ ತತ್ತರಿಸಿ ಹೋದ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಜನರಿಗೆ ಸಾಂತ್ವನ ಹೇಳಿ ಆತ್ಮಸ್ಥೈರ್ಯ ಧೈರ್ಯ ತುಂಬುವ ಮೂಲಕ ಹಾನಿಗೆ ಪರಿಹಾರ ನೆರವಿನ ಹಸ್ತ ನೀಡುವ ಬಗ್ಗೆ ತಿಳಿಸಿದ್ದಾರೆ. ಅದು ಯಾರು ಅನ್ಕೊಂಡ್ರ ಸುದ್ದಿ ವಾಚ್ ಮಾಡಿ. ಪ್ರವಾಹದ ಎರಿಯಾದ ಜನರ ಸಮಸ್ಯೆಗೆ ಆಲಿಸಿ ಸಾಂತ್ವನ ಹೇಳಿದ ರಾಜ್ಯ ಕರ್ನಾಟಕ ರೈತ ಸಂಘದ ಅಧ್ಯಕ್ಷರಾದ ಶ್ರೀಮತಿ ಸುಮತಿ ಶ್ರೀ ಹಾಗೂ ನ್ಯೂಸ್ ಮೀಡಿಯಾ ಅಸೋಸಿಯೇಷನ್ ಬಾಗಲಕೋಟ ಗೌರವ ಅಧ್ಯಕ್ಷರಾದ ಶ್ರೀ ಶಂಕರಣ್ಣ ವೆಂಕಟೇಶ್ ಕುಲಕರ್ಣಿ, ಬಾಗಲಕೋಟ ಜಿಲ್ಲಾ ರೈತರ ಸಂಘದ ಮಹಿಳಾ ಅಧ್ಯಕ್ಷರಾದ ಶ್ರೀಮತಿ ಸುಮತಿ ಶ್ರೀ, ನವಲ್ಗಿ ಹಿರೇಮಠ್, ರೇಣುಕಾ ನವಲ್ಗಿ ಹಿರೇಮಠ್, ನಲಿತಾ ಕಾಗಲ್ಗುಂಬೆ, ಮೃತ್ಯುಂಜಯ ಹಿರೇಮಠ್ ಹಾಗೂ ರೈತ ಸಂಘದ ದೇವರು ಹಸಿರು ಬಣ್ಣದ ಟವಲ್ ಹಾಕಿಕೊಂಡು ಬಾಗಲಕೋಟೆ ಜಿಲ್ಲೆಯ ಬದಾಮಿ ತಾಲೂಕಿನ ಮಳೆ ನದಿ ಪ್ರವಾಹದಿಂದ ಮುಳುಗಡೆ ಪ್ರದೇಶಗಳಿಗೆ ಭೇಟಿ ನೀಡಿ ಎಲ್ಲ ಜನರಿಗೆ ಸಾಂತ್ವನ ಹೇಳಿದರು. ಮತ್ತು ಬದಾಮಿ ತಾಲೂಕಿನ ತಹಸೀಲ್ದಾರರಾದ ಮಲ್ಲಿಕಾರ್ಜುನ್ ಹಗ್ಗೇನವರ್, ಎಸಿ ಅಧಿಕಾರಿಗಳನ್ನ ರಸ್ತೆ ಮಧ್ಯದಲ್ಲಿ ನಿಂತು ನೆರೆ ಸಂತ್ರಸ್ತರ ಬಗ್ಗೆ ಸಮಾಲೋಚನೆ ಮಾಡಿ ಅವರಿಂದ ಸರಿಯಾದ ಕಾಳಜಿ ಹಾಗೂ ತುರ್ತು ಪರಿಹಾರ ನೀಡಿ ಎಲ್ಲ ಸಂತ್ರಸ್ತರಿಗೆ ಪರಿಹಾರ ನೀಡುವ ಬಗ್ಗೆ ಮಾತನಾಡಿದರು. ಸರ್ಕಾರದಿಂದ ನೆರೆ ಸಂತ್ರಸ್ತರಿಗೆ ಸಿಗದ ಮೂಲಭೂತ ಸೌಕರ್ಯ ನೇರವಾಗಿ ದೊರಕಿಸಿಕೊಡುವಂತೆ ಮಾತನಾಡಿದರು. ರೈತರ ಗೋಳು ಕೇಳಿ ಅವರಿಗೆ ಸೂಕ್ತ ಪರಿಹಾರವನ್ನ ನೀಡುವುದಾಗಿ ಭರವಸೆ ನೀಡಿದರು. ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಸುರೇಭಾನ್ ಗ್ರಾಮದ ಶ್ರೀ ಶಬರಿ ದೇವಿ ದೇವಾಲಯದ ಶಬರಿ ಕೊಳ ಒಂದು ಚಿಕ್ಕ ಪ್ರವಾಸಿ ತಾಣವಾಗಿ ಮಾರ್ಪಟ್ಟಿದೆ. ಹಾಗಾದರೆ ಆ ಪ್ರವಾಸಿ ತಾಣವನ್ನು ಕಣ್ತುಂಬಿಕೊಳ್ಳಿ. ಎಸ್, ಶಬರಿಕೊಳ ಒಂದು ಪಿಕ್ನಿಕ್ ತಾಣವಾಗಿದೆ. ಇದು ಸುರೇಬಾನ್ ಹಳ್ಳಿಯಿಂದ ರಾಮದುರ್ಗದ ಕಡೆಗೆ ಹೋಗುವ ದಾರಿ ಮಧ್ಯೆ 3 ಕಿಲೋಮೀಟರ್ ದೂರದಲ್ಲಿರುವ ಪರ್ವತಗಳ ನಡುವೆ ಶ್ರೀ ಶಬರಿದೇವಿ ದೇವಾಲಯವಿದೆ. ಶಬರಿಮಾತೆ ಶ್ರೀರಾಮನಿಗಾಗಿ ಕಾದು ಕುಳಿತು ಕೊನೆಗೆ ಶ್ರೀರಾಮ ಶಬರಿದೇವಿಗೆ ಈ ಸ್ಥಳದಲ್ಲೇ ದರ್ಶನ ನೀಡಿದ್ದಾನೆ ಎಂದು ಕರೆಯಲ್ಪಡುವ ಇದನ್ನ ಎಲ್ಲ ಜನರು ಪೂಜಿಸುತ್ತಾರೆ. ಇದು ದೇವಾಲಯದ ಪಕ್ಕದಲ್ಲಿ ಮರಗಳು ಮತ್ತು 2 ಸುಂದರವಾದ ಕೊಳಗಳನ್ನು ಹೊಂದಿರುವ ತಂಪಾದ ಸ್ಥಳವಾಗಿದೆ. ಜನರು ಬೇಸಿಗೆಯಲ್ಲಿ ಈ ಸ್ಥಳಕ್ಕೆ ಭೇಟಿ ನೀಡಿ ಕೊಳಗಳಲ್ಲಿ ಈಜಿ ಆನಂದಿಸುತ್ತಾರೆ. ಮುಖ್ಯ ಕೊಳಕ್ಕೆ ಸಂಪರ್ಕ ಕಲ್ಪಿಸುವ ಸಣ್ಣ ಕೊಳವಿದೆ. ಈ ಕೊಳದ ವಿಶೇಷವೇನೆಂದರೆ ನೀರಿನ ಮಟ್ಟವು ಸರ್ವಕಾಲಕ್ಕೆ ಒಂದೇ ಆಗಿರುತ್ತದೆ. ಒಮ್ಮೆ ಇಲ್ಲಿನ ನೀರನ್ನ ಕುಡಿದ್ರೆ ಮತ್ತೆ ಮತ್ತೆ ಕುಡಿಯಬೇಕು ಎನಿಸುತ್ತದೆ. ಪರ್ವತಗಳ ಮಧ್ಯದಿಂದ ಬರುವ ನೀರಿನ ಜರಿ ಶಬರಿ ಕೊಳಕ್ಕೆ ಬರುವ ಜನರ ಕಣ್ಮನ ಸೆಳೆಯುತ್ತಿದೆ.
ಪ್ರಧಾನಿ ನರೇಂದ್ರ ಮೋದಿ ಅವರು ಸೆಪ್ಟೆಂಬರ್ 25ರಂದು ಆರ್ಮೇನಿಯಾದ ಪ್ರಧಾನಿ ನಿಕೋಲ್ ಪಶಿನಿಯನ್ ಅವರನ್ನು ನ್ಯೂಯಾರ್ಕ್ನಲ್ಲಿ ಭೇಟಿಯಾಗಿ ವಿಶ್ವ ನಾಯಕರೊಂದಿಗೆ ದ್ವಿಪಕ್ಷೀಯ ಚರ್ಚೆ ನಡೆಸಿದರು. ಎಸ್, ಪ್ರಧಾನಿ ನರೇಂದ್ರ ಮೋದಿ ಅವರು ಸೆಪ್ಟೆಂಬರ್ 25ರಂದು ಆರ್ಮೇನಿಯಾದ ಪ್ರಧಾನಿ ನಿಕೋಲ್ ಪಶಿನಿಯನ್ ಅವರನ್ನ ನ್ಯೂಯಾರ್ಕ್ನಲ್ಲಿ ಭೇಟಿಯಾದರು ಹಾಗೂ ಸೆಪ್ಟೆಂಬರ್ 27ರಂದು ಅವರು ಮಾತನಾಡಲಿರುವ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಹೊರತಾಗಿ ಪ್ರಧಾನಿ ನರೇಂದ್ರ ಮೋದಿ ತಮ್ಮ ನ್ಯೂಜಿಲೆಂಡ್ ಅಕೌಂಟರ್ ಆರ್ಡರ್ನನ್ನು ಭೇಟಿಯಾದರು. ಪ್ರಧಾನಿ ಮೋದಿ ತಮ್ಮ ಭೇಟಿಯ ಸಮಯದಲ್ಲಿ ಯುಎ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಇತರ ವಿಶ್ವ ನಾಯಕರೊಂದಿಗೆ ದ್ವಿಪಕ್ಷೀಯ ಚರ್ಚೆ ನಡೆಸಿದರು. ಜಮ್ಮು ಮತ್ತು ಕಾಶ್ಮೀರ ಸರ್ಕಾರವು ಕಾಶ್ಮೀರ ಕಣಿವೆಯ ಪ್ರತಿ ಜಿಲ್ಲಾ ಆಯುಕ್ತರ ಕಚೇರಿಯಲ್ಲಿ ವೃತ್ತಿಪರ ಸಿಬ್ಬಂದಿಯೊಂದಿಗೆ 3 ಇಂಟರ್ನೆಟ್ ಕ್ರಿಯೋಸ್ಥಳವನ್ನು ಸ್ಥಾಪಿಸುತ್ತದೆ. ಇದರ ಬಗ್ಗೆ ಒಂದು ವರದಿ ಇಲ್ಲಿದೆ ನೋಡಿ. ಪೂರ್ವ ಮತ್ತು ನಂತರದ ಮೆಟ್ರಿಕ್ ವಿದ್ಯಾರ್ಥಿ ವೇತನ ನಮೂನೆಗಳನ್ನು ಸಲ್ಲಿಸಲು ಜಮ್ಮು ಮತ್ತು ಕಾಶ್ಮೀರ ಸರ್ಕಾರವು ಕಾಶ್ಮೀರ ಕಣಿವೆಯ ಪ್ರತಿ ಜಿಲ್ಲಾ ಆಯುಕ್ತರ ಕಚೇರಿಯಲ್ಲಿ ವೃತ್ತಿಪರ ಸಿಬ್ಬಂದಿಯೊಂದಿಗೆ 3 ಇಂಟರ್ನೆಟ್ ಕ್ಲಿಸಿಕೋಗಳನ್ನು ಸ್ಥಾಪಿಸುತ್ತಿದೆ. ಆಗಸ್ಟ್ 5ರಂದು 370ನೇ ವಿಧಿಯನ್ನು ರಾಜ್ಯದಿಂದ ರದ್ದುಪಡಿಸಿದಾಗಿನಿಂದ ಜಮ್ಮು ಮತ್ತು ಕಾಶ್ಮೀರ ನಿರ್ಬಂಧಗಳನ್ನು ಎದುರಿಸುತ್ತಿದೆ. ಆದಾಗ್ಯೂ ನಿರ್ಬಂಧನೆಗಳನ್ನು ಹಂತ ಹಂತವಾಗಿ ತೆಗೆದುಹಾಕಲಾಗುತ್ತದೆ ಎಂದು ಸರ್ಕಾರ ಹೇಳುತ್ತಿದೆ. ಸೆಪ್ಟೆಂಬರ್ 25ರಂದು ಭಾರೀ ಮಳೆಯಿಂದಾಗಿ ಪುಣೆಯ ಕೆಲವು ಭಾಗಗಳು ನೀರು ಲ್ಯಾಗಿಂಗ್ಗೆ ಕಾರಣವಾಯಿತು. ಇದರ ಬಗ್ಗೆ ಒಂದು ವರದಿ ಎಲ್ಲಿದೆ ನೋಡಿ. ಹೌದು, ಸೆಪ್ಟೆಂಬರ್ 25ರಂದು ಭಾರೀ ಮಳೆಯಿಂದ ಮಹಾರಾಷ್ಟ್ರದ ಪುಣೆಯ ಕೆಲವು ಭಾಗಗಳನ್ನು ನೀರಿನಲ್ಲಿ ಬೆರೆಸಲಾಗುತ್ತದೆ. ಇದು ಪ್ರಯಾಣಿಕರಿಗೆ ಹೆಚ್ಚು ಕಷ್ಟಕರವಾಗಿ ಪರಿಣಮಿಸಿದೆ. ರಾಷ್ಟ್ರೀಯ ವಿಪತ್ತು ಪ್ರತಿಕ್ರಿಯೆ ಪಡೆ ತಂಡವನ್ನು ರಕ್ಷಣಾ ಕಾರ್ಯಾಚರಣೆಗಾಗಿ ಕತ್ರಜ್ ಕಡೆಗೆ ಸರಿಸಲಾಗಿದೆ ಎಂದು ತಿಳಿದು ಬಂದಿದೆ.